ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಜಂಟಿ ಅಧಿವೇಶನ ಶುರುವಾಯಿತು ಸೋಮವಾರದಿಂದ, ಇವತ್ತು ನಾಲ್ಕನೇ ದಿವಸ. ನಿನ್ನೆ ಕಲಾಪದಲ್ಲಂತೂ ಧ್ವಜ ಕೋಲಾಹಲ, ಕಾಂಗ್ರೆಸ್ ವರ್ಸಸ್ ಕೇಸರಿ. ಈಶ್ವರಪ್ಪನ ರಾಜೀನಾಮೆಗೆ ಕಾಂಗ್ರೆಸ್ ಒತ್ತಾಯ ಮಾಡ್ತಾ ಇದೆ. ಕಾಂಗ್ರೆಸ್ಗೆ ಹೊಸ ಅಸ್ತ್ರ ಇದು, ಕೈಕಟ್ಟಿ ಹಾಕ್ತಾರಾ ಏನಾದರೂ? ಬಿಜೆಪಿಯ ಪ್ರತ್ಯಸ್ತ್ರ ಆದರೂ ಏನು? ಈ ಹೊತ್ತಿನ ಸ್ಪೆಷಲ್ ಇದು ಹಿಜಬ್ ಧ್ವಜ ಸಂಗ್ರಾಮ. ಹಿಜಬ್ ವಿವಾದ ಆದರೆ ಅದರಲ್ಲಿ ತಾರ್ಕಕ್ಕೆ ಇರ್ತು ಧ್ವಜ ಗಲಾಟೆ. ಮೊದಲ ಬ್ರೇಕಿಂಗ್ ನ್ಯೂಸ್, ಅಧಿವೇಶನದಲ್ಲಿ ಇವತ್ತು ಕೂಡ ಧ್ವಜ ಹಂಗಾಮ ಆಗುವ ಎಲ್ಲ ಸಾಧ್ಯತೆ ಇದೆ. ಯಾಕೆಂದ್ರೆ ಈಶ್ವರಪ್ಪನ ರಾಜೀನಾಮೆ ಕೊಡಬೇಕು ಅಂತ ಕಾಂಗ್ರೆಸ್ನವರು ಬಿಗಿಪಟ್ಟು ಹಿಡಿದಿದ್ದಾರೆ. ಅದಕ್ಕೆ ಡೆಡ್ ಲೈನ್ 11 ಗಂಟೆ. ಬ್ರೇಕಿಂಗ್ ನ್ಯೂಸ್. ನಿನ್ನೆ ಅಂತೂ ಒಬ್ಬರಿಗೊಬ್ರು ಕೈ ಕೈ ಮಿಲಾಯಿಸಲಿಲ್ಲ ಅಷ್ಟೇ, ಏಕವಚನದಿಂದ ಹಿಡಿದು ಯಾರು ದೇಶದ್ರೋಹಿಗಳು ಅನ್ನೋ ತನಕ ಡಿ ಕೆ ಶಿ ಹಾಗೂ ಈಶ್ವರಪ್ಪನ ನಡುವೆ ಕಲಾಪದಲ್ಲಿ ದೊಡ್ಡ ಫೈಟ್ ಆಯಿತು, ಮಾತಿನ ಫೈಟ್ ಆಯಿತು. ರಾಜೀನಾಮೆ ಪಡೆದು ದೇಶದ್ರೋಹ ಕೇಸ್ ಹಾಕೋದಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಈಶ್ವರಪ್ಪನ ರಾಜೀನಾಮೆಗೆ ಬೆಳಗ್ಗೆ 11 ಗಂಟೆ, ಯಾಕೆಂದರೆ ಅಧಿವೇಶನ ಶುರುವಾಗೋದು 11 ಗಂಟೆಗೆ. 11 ಗಂಟೆ ಡೆಡ್ ಲೈನ್. ರಾಜೀನಾಮೆ ಪಡೆಯದಿದ್ದರೆ ಅಹೋರಾತ್ರಿ ಧರಣಿ ಮಾಡ್ತೀವಿ ಅಂತ ಚಿಂತನೆ ಮಾಡ್ತಿದ್ದಾರೆ. ಸದನದಲ್ಲೇ ಅಹೋರಾತ್ರಿ ಧರಣಿ ಬಗ್ಗೆ ಇವತ್ತು ನಿರ್ಧಾರವಾಗುವ ಸಾಧ್ಯತೆ ಯೋಚನೆ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು. ಉಭಯ ಕಲಾಪಗಳಲ್ಲಿ ಇವತ್ತು ಕೂಡ ಧ್ವಜ ಕೋಲಾಹಲ ಫೇಕ್ಸ್. ಪ್ರಪ್ರಥಮ ಬಾರಿಗೆ ಆನ್ ದ ಫ್ಲೋರ್ ಆಫ್ ದಿ ಅಸೆಂಬ್ಲಿ, ವಿಧಾನಸಭೆಯ ಕಲಾಪದಲ್ಲಿ ಭಾರತದ ಧ್ವಜ ಎಲ್ಲರ ಕೈಯಲ್ಲೂ, ಕಾಂಗ್ರೆಸ್ನವ್ರ ಕೈಯಲ್ಲಿ ಅಪಮಾನ ಮಾಡಿದ್ದಾರೆ. ನೀವು ದೇಶದ್ರೋಹಿಗಳು, ನೀವು ದೇಶದ್ರೋಹಿಗಳು, ನೀವು ಜೈಲ್ಗೆ ಹೋಗಿ ಬಂದವರು, ನೀವು ಲೂಟಿ ಹೊಡೆದಿರೋರು. ಒಬ್ಬರಿಗೊಬ್ಬರು ಮಾತಿಗೆ ಮಾತು, ಏಟಿಗೆ ಎದು ರೇಟು, ಯಾರ್ಯಾರು ಜಗ್ಗಲ್ಲ, ಯಾರ್ಯಾರಿಗೂ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ನಿನ್ನೆಯ ಕಲಾಪದಲ್ಲಿ ಕಂಡು ಬಂದಂತಹ ದೃಶ್ಯ. ನಾನು ನನ್ನ ಮನವರಿಕೆ ಆಗೋ ಹಿನ್ನೆಲೆಯಲ್ಲಿ ನಾನು ಅವ್ರ ಅಭಿಪ್ರಾಯ ಕೇಳ್ತಿದ್ದೀನಿ, ಕೇಳೋಣ. ನಿಮ್ಗೆ ಅದು ಸಮಾಜ ವ್ಯವಧಾನ ಇರಬೇಕಲ್ಲ. ಮಾತು ನಡತೆ ಎಲ್ಲ ತೋರೋಯ್ತು ಗಾಳಿಗೆ ಕಲಾಪದಲ್ಲಿ. ಇವತ್ತು ಕೂಡ ದೊಡ್ಡ ಮಟ್ಟದಲ್ಲಿ ಇದು ಕೋಲಾಹಲ ಎಬ್ಬಿಸುವಂತಹ ಚಾನ್ಸಸ್ ಇದ್ದೇ ಇದೆ. ಈ ನಡುವೆ ಸಚಿವ ಈಶ್ವರಪ್ಪನ ರಾಜೀನಾಮೆಗೆ ಕಾಂಗ್ರೆಸ್ನವರು ಆಗ್ರಹಿಸ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಪ್ರತ್ಯುತ್ತರ ಕೊಡೋದಕ್ಕೆ ಬಿಜೆಪಿನೂ ರೆಡಿ ಆಗಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ತಾವು ಹೇಳಿದ ಮಾತಿಗೆ ಸಮರ್ಥನೆಯನ್ನು ಕೊಟ್ಟರು, ಜೊತೆಗೆ ನಿನ್ನೆ ಕಾಂಗ್ರೆಸ್ನವರು ನಡೆದುಕೊಂಡ ರೀತಿಗೆ ಬಿಜೆಪಿಯವರು ಕೂಡ ಅದನ್ನು ಕೂಡ ಇವರು ಆಕ್ರೋಶ ವ್ಯಕ್ತಪಡಿಸಿದ್ರು. ಇವತ್ತು ಕಾಂಗ್ರೆಸ್ಗೆ ಪ್ರತ್ಯುತ್ತರ ಕೊಡೋದಕ್ಕೆ ಬಿಜೆಪಿಯವರು ಕೂಡ ತಯಾರಾಗಿದ್ದಾರೆ. ಈಶ್ವರಪ್ಪನವರ ಬೆನ್ನಿಗೆ ನಿಂತಿದ್ದಾರೆ ಮುಖ್ಯಮಂತ್ರಿಗಳು, ಎಲ್ಲ ಬಿಜೆಪಿಯ ಸಚಿವರು ಮತ್ತು ಎಲ್ಲ ಶಾಸಕರು. ಅದನ್ನು ಒಗ್ಗಟ್ಟಾಗಿದ್ದೀವಿ ಅಂತ ಕಾಂಗ್ರೆಸ್ ಹೋರಾಟಕ್ಕೆ ಮಣಿಯದಿರಲು ಬಿಜೆಪಿ ನಿರ್ಧಾರ ಮಾಡಿದ್ದಾರೆ. ಸದನದಲ್ಲಿ ಕಾಂಗ್ರೆಸ್ ಬಾಯಿ ಮುಚ್ಚೋದಕ್ಕೆ ಇವರು ರೆಡಿಯಾಗಿದ್ದಾರೆ. ಈಶ್ವರಪ್ಪನವರ ಬೆನ್ನಿಗೆ ನಿಲ್ಲಬೇಕು ಅಂತ ಬೊಮ್ಮಾಯಿಯವರು, ಬಿ ಎಸ್ ವೈ ಅವರು ಸೂಚನೆ ಕೊಟ್ಟಿದ್ದಾರೆ. ಸದನದಲ್ಲಿ ಬೇರೆ ಬೇರೆ ವಿಷಯಗಳ ಚರ್ಚೆಗೆ ಬಿಜೆಪಿ ಪ್ಲಾನ್ ಮಾಡಿದೆ. ರಾಜ್ಯಪಾಲರ ಭಾಷಣ, ಜನರ ಸಮಸ್ಯೆಗಳ ಚರ್ಚೆಗೆ ಬಿಜೆಪಿ ಪಟ್ಟು ಹಿಡಿಯುತ್ತೆ. ಅದೇ ಆಗಬೇಕು, ಇಂಟೆನ್ಷನ್ ಇರೋದೇ ಅದು. ಈ ಮೂಲಕ ಈಶ್ವರಪ್ಪನವ್ರನ್ನ ಪಾರು ಮಾಡೋದಕ್ಕೆ ಅಥವಾ ಅವ್ರಿಗೆ ಸಪೋರ್ಟಿವ್ ನಿಂತ್ಕೊಳ್ಳೋದಕ್ಕೆ ಬಿಜೆಪಿಯವರ ಪ್ಲಾನ್ ಕೂಡ ಇದ್ದೇ ಇದೆ. ಇವತ್ತು ಕಾಂಗ್ರೆಸ್ ನಡವಳಿಕೆ ನೋಡಿಕೊಂಡು ಮುಂದಿನ ನಡೆ, ಒಂದು ಅಹೋರಾತ್ರಿ ಧರಣಿ ಶುರು ಮಾಡಿದ್ರೆ ನಾಳೆಗೆ ಅಧಿವೇಶನ ಮೊಟಕುಗೊಳಿಸೋದಕ್ಕೆ ಚಿಂತನೆ ನಡೆದಿದೆ ಎನ್ನಲಾಗಿದೆ. ಈಗ ಇನ್ನು ಮುಂದುವರ್ಸೋದ್ರಲ್ಲಿ ಪ್ರಯೋಜನ ಇಲ್ಲ ಅಂತ. 10 ದಿನದ ಜಂಟಿ ಅಧಿವೇಶನ ಸೋಮವಾರದಿಂದ ಶುರುವಾಯಿತು, 14ರಿಂದ 24ರ ತನಕ ನಡೀಬೇಕು, ಅಂದರೆ ಮುಂದಿನ ಗುರುವಾರದ ತನಕ. ಆದರೆ ಅದು ಅಹೋರಾತ್ರಿ ಧರಣಿ ಗಿರಣಿ ಶುರು ಮಾಡ್ಕೊಂಡ್ರೆ ನಾಳೆಗೆ ಮುಗೀತು ಕತೆ. ಈ ನಡುವೆ ಕಾಂಗ್ರೆಸ್ನಲ್ಲೇ ಮತ್ತೆ ಶುರುವಾಗಿದೆ ಡಿ ಕೆ ಶಿ ವರ್ಸಸ್ ಸಿದ್ದರಾಮಯ್ಯ ಅನ್ನೋ ಸುದ್ದಿ ಬರ್ತಾ ಇದೆ. ಈಶ್ವರಪ್ಪನವರ ಧ್ವಜ ಹೇಳಿಕೆ ವಿರುದ್ಧ ಹೋರಾಟ ವಿಚಾರದಲ್ಲಿ ಗೊಂದಲ ಸೃಷ್ಟಿಯಾಗಿದೆಯಂತೆ, ನೋಡೋಣ ಏನು ಅಂತ. ಬ್ರೇಕಿಂಗ್ ನ್ಯೂಸ್.
ಒಂದು ಕಡೆ ಧ್ವಜ ಗಲಾಟೆಯ ವಿಚಾರ ಈ ಹೋರಾಟ ಮಾಡಬೇಕು ಅಂತ ಅಹೋರಾತ್ರಿ ಧರಣಿಗೆ ಕೆಪಿಸಿಸಿ ಅಧ್ಯಕ್ಷರ ಒಂದು ಕಡೆ ಪರಿಷತ್ತಿನ ವಿಪಕ್ಷ ನಾಯಕ ಹರಿಪ್ರಸಾದ್ ಬಿಕೆ ಹರಿಪ್ರಸಾದ್ ಅವರು ಇನ್ನೊಂದು ಕಡೆ ಸಿದ್ಧತೆ ಮಾಡ್ಕೊತಿದ್ದಾರೆ ಅಹೋರಾತ್ರಿ ಧರಣಿ ಬೇಡ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರಂತೆ ಅವರು ಸಿಎಲ್ಪಿ ಲೀಡರ್ ನಿನ್ನೆ ಮಧ್ಯಾಹ್ನ ಅಹೋರಾತ್ರಿ ಧರಣಿ ಬಗ್ಗೆ ಹರಿಪ್ರಸಾದ್ ಹೇಳಿಕೆ ಕೊಟ್ಟರು ಹರಿಪ್ರಸಾದ್ ನಿರ್ಧಾರಕ್ಕೆ ಸಮ್ಮತಿ ಕೊಟ್ಟಿದ್ದಾರಂತೆ ಡಿಕೆ ಶಿವಕುಮಾರ್ ಅವರು ಡಿಕೆ ಶಿವಕುಮಾರ್ ಹರಿಪ್ರಸಾದ್ ಒಂದು ಕಡೆ ಅವರ ನಿರ್ಧಾರಕ್ಕೆ ಸಿದ್ದರಾಮಯ್ಯ ಅವರು ವಿರೋಧ ವ್ಯಕ್ತಪಡಿಸಿದ್ದಾರಂತೆ ಅಹೋರಾತ್ರಿ ಧರಣಿ ಅವಶ್ಯಕತೆ ಇಲ್ಲ ಅಂತ ಸಿದ್ದರಾಮಯ್ಯ ಅವರ ಸ್ಟ್ಯಾಂಡ್ ಕಾಂಗ್ರೆಸ್ ನಾಯಕರ ನಡುವೆ ಮತ್ತೆ ಮುಸುಕಿನ ಗುದ್ದಾಟ ಒಳಗೊಳಗೆ ಬೇಡ ಈಗ ಅಂತ ಸಿಎಲ್ಪಿ ಲೀಡರ್ ಕಾಂಗ್ರೆಸ್ ಪಕ್ಷದ ಪ್ರತಿಪಕ್ಷದ ನಾಯಕರ ಸ್ಟ್ಯಾಂಡ್ ಇಲ್ಲ ಮಾಡೋಣ ಇವಾಗ ಅನ್ನೋದು ಬಿಕೆ ಹರಿಪ್ರಸಾದ್ ಅವರ ಮಾತಿಗೆ ಕೆಪಿಸಿಸಿ ಅಧ್ಯಕ್ಷರ ಸಾಥ್ ಹಾಗಾಗಿ ಕಾಂಗ್ರೆಸ್ನಲ್ಲಿ ಎಲ್ಲ ಒಂದು ಕಡೆ ಸರಿ ಇದೆ ಆದರೆ ಸರಿ ಇಲ್ಲ ಮತ್ತೆ 11 ಗಂಟೆಗೆ ಅಸೆಂಬ್ಲಿ ಸೇರ್ತದೆ ಅವರು ಡಿಸ್ಮಿಸ್ ಮಾಡಬೇಕು ಅವರನ್ನು ಮಂತ್ರಿಮಂಡಲದಿಂದ ಡಿಸ್ಮಿಸ್ ಮಾಡಬೇಕು ಜೊತೆಗೆ ಅವರ ಮೇಲೆ ಸೆಡಿಷನ್ ಕೇಸ್ ಹಾಕಬೇಕು ಅದು ಮಾಡದೆ ಹೋದರೆ ನಾವು ಭಾರತೀಯ ಜನತಾ ಪಕ್ಷ ಅವರ ಸರ್ಕಾರದ ವಿರುದ್ಧ ಹೋರಾಟವನ್ನು ಸದನದ ಒಳಗಡೆ ಮತ್ತು ಹೊರಗಡೆ ಮಾಡ್ತೀವಿ ಸದನದ ಒಳಗಡೆ ಮತ್ತು ಹೊರಗಡೆನೂ ಮಾಡ್ತೀವಿ 11 ಗಂಟೆಗೆ ನಾವು ತೀರ್ಮಾನ ಮಾಡಿ ಏನು ಮಾಡಬೇಕು ಅನ್ನೋದನ್ನು ನಾವು ಹೇಳ್ತೀವಿ ಧರಣ ಇದು ಕೂಡ ಒಂದು ಆಪ್ಷನ್ ಇದೆ ಯಾವುದು ಅಲ್ಲೇ ಕೂಡ ಹಗಲು ರಾತ್ರಿ ನಾವು ಅಹೋರಾತ್ರಿ ಮಲಗೋದು ಕೂಡ ಒಂದು ಆಪ್ಷನ್ ಇದೆ ಅದನ್ನು ಹೋರಾಟದ ಒಂದು ಆಪ್ಷನ್ ಅದು ಒಂದು ಅದನ್ನು ಕೂಡ ಚರ್ಚೆ ಮಾಡಿ ವಿಲ್ ಲೆಟ್ ಯು ನೋ ಇದು ಒಂದು ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಇವತ್ತಾಗುವಂತಹ ವಿಧಾನಸಭೆಯ ಅಧಿವೇಶನದ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಕೃಷ್ಣ ಲೈವ್ ಜಾಯ್ನ್ ಆಗ್ತಿದ್ದಾರೆ ಲೆಟ್ಸ್ ಗೋ ಲೈವ್ ಗುಡ್ ಮಾರ್ನಿಂಗ್ ಕೃಷ್ಣ ಇವತ್ತಂತೂ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಯನ್ನು ನಿರೀಕ್ಷೆ ಮಾಡ್ಬೋದು ಸದನದೊಳಗಡೆ ಮತ್ತು ಹೊರಗಡೆ ಮತ್ತು ಅಹೋರಾತ್ರಿ ಏನೇನಾಗ್ತಾ ಇದೆ ಆಡಳಿತ ಪಕ್ಷದಲ್ಲಿ ಮತ್ತು ಪ್ರತಿಪಕ್ಷದಲ್ಲಿ ಖಂಡಿತವಾಗ್ಲೂ ಹರೀಶ್ ಈಗಾಗಲೇ ಏನು ಮುಖ್ಯವಾಗಿ ರಾಷ್ಟ್ರಧ್ವಜ ಅಪಮಾನಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಧಾನಸಭೆಯಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಒಂದು ಕಡೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ಸದಸ್ಯರ ನಡುವೆ ಒಂದು ರೀತಿ ಅಕ್ಷರಮಾರ ನಡೀತಾ ಇರುವಂಥದ್ದು ನಿನ್ನೆಯಿಂದನೂ ಕೂಡ ಅದು ಎಲ್ಲೋ ಒಂದು ಕಡೆ ಅದು ವೈಯಕ್ತಿಕವಾಗಿ ಕೂಡ ತಿರ್ಕೊಂಡಿರುವಂಥದ್ದು ಯಾಕಂದ್ರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಮತ್ತು ಈಶ್ವರಪ್ಪ ನಡುವೆ ನಡೆದಂತಹ ಒಂದು ಗುದ್ದಾಟ ಏನಿದೆ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿರುವಂಥದ್ದು ಇದೀಗ ಈ ಒಂದು ವಿಚಾರವನ್ನು ಖಂಡಿಸಿದ ಕಾಂಗ್ರೆಸ್ ಕೂಡ ಎಲ್ಲೊಂದು ಕಡೆ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಮುಂದಾಗಿದೆ ಆದರೆ ಈಗ ಪ್ರತಿಭಟನೆ ಮಾಡೋದು ಕೂಡ ಎಲ್ಲೊಂದು ಕಡೆ ಈ ಒಂದು ಪ್ರತಿಭಟನೆಯಲ್ಲಿ ಒಗ್ಗಟ್ಟಿನ ಕೊರತೆ ಕೂಡ ಎದ್ದು ಕಾಣ್ತಾ ಇದೆ ಒಂದು ಕಡೆಗೆ ಸಿದ್ದರಾಮಯ್ಯ ಅವರು ಈ ಒಂದು ಪ್ರತಿಭಟನೆ ಅಹೋರಾತ್ರಿ ಧರಣಿಯನ್ನು ಸದನದಲ್ಲಿ ಮಾಡೋದೇ ಆದರೆ ಬೇಡ ಅನ್ನೋ ಒಂದು ಅಭಿಪ್ರಾಯವನ್ನು ಕೂಡ ಸಿದ್ದರಾಮಯ್ಯ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು ಮತ್ತೊಂದು ಕಡೆ ಬಿ ಕೆ ಹರಿಪ್ರಸಾದ್ ಆಗಿರ್ಬೋದು ಮತ್ತು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅಹೋರಾತ್ರಿ ಧರಣಿಯನ್ನು ಮಾಡೋದ್ರ ಮೂಲಕವಾಗಿ ಒಂದು ರೀತಿ ಬಿಜೆಪಿಗೆ ತಿರುಗೇಟು ಕೊಡುವಂಥ ನಿಟ್ಟಿನಲ್ಲಿ ಒಂದು ಹೋರಾಟವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಮತ್ತು ಇವತ್ತು ನಡೆಯುವಂತಹ ಸದನ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ ಯಾಕಂದರೆ ಇವತ್ತು 4ನೇ ದಿನದ ಅಧಿವೇಶನ ನಡೀತಾ ಇರುವಂಥದ್ದು ಇವತ್ತು ಪ್ರಮುಖವಾಗಿ ರಾಜ್ಯಪಾಲರ ಭಾಷಣದ ವಂದನಾ ನಿರ್ಣಯದ ಮೇಲೆ ವಿಸ್ತೃತವಾದಂತಹ ಚರ್ಚೆ ಆಗುತ್ತೆ ಚರ್ಚೆಗೆ ಮುಖ್ಯವಾಗಿ ಇವತ್ತು ಆಡಳಿತ ಪಕ್ಷದ ಸದಸ್ಯರು ಎಲ್ಲರೂ ಕೂಡ ಚರ್ಚೆ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಮತ್ತು ಸ್ಪೀಕರ್ ಕಾಗೇರಿ ಅವರು ಕೂಡ ಈ ಒಂದು ವಿಚಾರವಾಗಿಯೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಈ ಒಂದು ಪ್ರತಿಭಟನೆಯನ್ನು ಕೈಬಿಟ್ಟು ಇವತ್ತಿನ ರಾಜ್ಯಪಾಲರ ಭಾಷಣಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗೆ ಭಾಗವಹಿಸುತ್ತಾ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ ಯಾಕಂದರೆ ನಿನ್ನೆಯಿಂದನೂ ಕೂಡ ಸದನದ ಬಾವಿಗಿಳಿದು ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಹೋರಾಟದಿಂದ ಹಿಂದೆ ಸರಿದಿಲ್ಲ ಸಚಿವ ಈಶ್ವರಪ್ಪನವರು ರಾಜೀನಾಮೆಯನ್ನು ಕೊಡಲೇಬೇಕು ಅಲ್ಲಿವರೆಗೂ ಕೂಡ ಹೋರಾಟವನ್ನು ಮಾಡೇ ಮಾಡ್ತೀವಿ ಅನ್ನೋ ಮಾತನ್ನು ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಇವತ್ತು ಕೂಡ ಸದನ ಕಾಂಗ್ರೆಸ್ನಲ್ಲೇ ಯಾಕೆ ಒಮ್ಮತದ ಅಭಿಪ್ರಾಯ ಇಲ್ವಾ ಅಂತ ಖಂಡಿತವಾಗ್ಲೂ ಹರೀಶ್ ಎಲ್ಲ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಒಮ್ಮತದ ಅಭಿಪ್ರಾಯ ಇಲ್ಲ ಅನ್ನುವಂಥದ್ದು ಎದ್ದು ಕಾಣಿಸ್ತಾ ಇದೆ ಯಾಕಂದ್ರೆ ಮುಖ್ಯವಾಗಿ ಹರೀಶ್ ಯಾವುದೇ ಒಂದು ಹೋರಾಟವನ್ನು ಮಾಡಿದ್ರು ಕೂಡ ಸದನದ ಸಂದರ್ಭದಲ್ಲಿ ಮುಖ್ಯವಾದಂತಹ ವಿಚಾರ ಅಂದ್ರೆ ಸರ್ಕಾರದ ಭ್ರಷ್ಟಾಚಾರ ವಿಚಾರ ಆಗಿರ್ಬೋದು ಮತ್ತೆ ಯಾವ್ದಾದ್ರು ಸಚಿವರ ಒಂದು ರೀತಿ ಹಗರಣ ಗಿಗಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ದಾಖಲಾತಿ ಸಿಕ್ಕಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಹೋರಾಟವನ್ನ ಮಾಡಿದ್ರೆ ಎಲ್ಲ ಒಂದು ಕಡೆ ಅದು ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು ಆದ್ರೆ ಇದು ರಾಷ್ಟ್ರಧ್ವಜಗೆ ಅಪಮಾನ ಮಾಡಿರುವಂತಹ ವಿಚಾರವಾಗಿ ಇದು ಸಣ್ಣ ವಿಚಾರ ಹೀಗಾಗಿ ಈ ಒಂದು ವಿಚಾರವನ್ನು ಇಟ್ಕೊಂಡು ಸದನ
ಜನದ ಸಮಯವನ್ನ ಹಾಳು ಮಾಡುವಂತ ಕೆಲಸ ಸರಿಯಲ್ಲ ಅನ್ನೋದು ಕೂಡ ಕಾಂಗ್ರೆಸ್ ವಲಯದಲ್ಲೇ ಕೇಳಿ ಬರ್ತಾ ಇದ್ದಾವೆ. ಅದಕ್ಕೋಸ್ಕರವಾಗಿನೇ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯನವರು ಈ ಒಂದು ಹೋರಾಟವನ್ನ ಮಾಡೋದಕ್ಕೆ ಹಿಂದೆಟ್ಟನ್ನ ಹಾಕ್ತಾ ಇದ್ದಾರೆ. ಅಹೋರಾತ್ರಿ ಧರಣಿಯನ್ನು ಕೂಡ ಹಿಂದೆರಿಸಿರ್ತಾರಂತದ್ದು. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಮಾತ್ರ ಅಹೋರಾತ್ರಿ ಧರಣಿಗೆ ಪಟ್ಟ ನೀಡಿದ್ದಾರೆ. ಯಾಕಂದ್ರೆ ಈಶ್ವರಪ್ಪನವರು ನಿನ್ನೆ ಮಾಡಿದಂತಹ ವಾಗ್ದಾಳಿ ಏನಿದೆ ಅದೆಲ್ಲ ಒಂದ್ ಕಡೆ ಅವರಿಗೆ ಇರುಸುಮುರುಸನ್ನು ಉಂಟು ಮಾಡಿರುವಂತದ್ದು. ಅದಕ್ಕೋಸ್ಕರವಾಗಿ ಈಶ್ವರಪ್ಪನವರು ರಾಜೀನಾಮೆಗೆ ಆಗ್ರಹಿಸಿ ಕಾಂಗ್ರೆಸ್ ನಾಯಕ ಡಿ ಕೆ ಶಿವಕುಮಾರ್ ಅವರು ಇವತ್ತು ಪ್ರಮುಖವಾಗಿ ಸದನದ ಬಾವಿಗಳಿದ್ದು ಹೋರಾಟವನ್ನ ಮಾಡಿದ್ರು. ಥ್ಯಾಂಕ್ ಯು, ಇವತ್ತು ಏನೇನು ಬೆಳವಣಿಗೆ ಆಗುತ್ತೆ ಅಂತ ಕಾದು ನೋಡೋಣ. ಥ್ಯಾಂಕ್ ಯು ಕೃಷ್ಣ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡೋದಕ್ಕೆ. ಪ್ರಾಣ ಕೊಟ್ಬಿಡ್ತೀವಿ ಆದರೆ ಹಿಜಬ್ ಮಾತ್ರ ಹಾಕೊಳ್ಳೋದು ಬಿಡಲ್ಲ. ಕಾಲೇಜುಗಳಲ್ಲಿ ಇವತ್ತು ಕೂಡ ಹಿಜಬ್ ಕೋಲಾಹಲ ಎಬ್ಬಿಸುತ್ತಾ ಅನ್ನೋ ಕುತೂಹಲ ಇದೆ. ಪರೀಕ್ಷೆ ಬರೀತಾರ ಹಾಗಿದ್ರೆ ಮಕ್ಕಳು ಅಥವಾ ಬರೆಯಲ್ವಾ? ವಿದ್ಯಾರ್ಥಿನಿಯರು ಬರ್ತಾರಾ, ಹಿಜಬ್ ಹಾಕೊಂಡ್ಬರ್ತಾರ, ಏನಾಗುತ್ತೆ, ಇದೆಲ್ಲವೂ ಕೂಡ ನಿರೀಕ್ಷೆ ಕುತೂಹಲಗಳು ಇದ್ದೇ ಇದೆ. ಈ ಹೊತ್ತಿನ ಸ್ಪೆಷಲ್ ಇದು ಹಿಜಬ್ ಹಂಗಾಮ. ಸೋಮವಾರ 9-10 ಕ್ಲಾಸ್ ಶುರುವಾದಾಗಲೂ ಕೂಡ ಹಿಜಬ್ಗೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಇತ್ತು. ಬುಧವಾರ ನಿನ್ನೆ ಪಿ ಯು ಮತ್ತು ಡಿಗ್ರಿ ಕಾಲೇಜ್ ಶುರುವಾಯಿತು. ನಿನ್ನೆ ರಾಜ್ಯಾದ್ಯಂತ ಎಲ್ಲ ಕಾಲೇಜಲ್ಲೂ ಕೂಡ ಅದಕ್ಕೊಂದು ಆಕ್ರೋಶ ಇತ್ತು, ನಾವು ಹಾಕೊಂಡು ಬರ್ತೀವಿ ಅನ್ನೋ ಒತ್ತಾಯ ಇತ್ತು. ಇದೀಗ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್, ಒಂದು ಕಡೆ ಕೋರ್ಟ್ನಲ್ಲಿ ಹಿಜಬ್ ಅರ್ಜಿ ವಿಚಾರಣೆ ನಡೀತಾನೆ ಇದೆ ಸುದೀರ್ಘವಾಗಿ, ಇನ್ನೊಂದು ಕಡೆ ಕಾಲೇಜ್ಗಳಲ್ಲಿ ಹಿಜಬ್ ಹಂಗಾಮ ನಡೀತಾನೆ ಇದೆ. ಕಾಲೇಜ್ಗಳಲ್ಲಿ ಇವತ್ತು ಕೂಡ ಹಿಜಬ್ ಹಂಗಾಮ ಆಗುವ ಸಾಧ್ಯತೆ ಅಂತೂ ಇದೆ. ಬ್ರೇಕಿಂಗ್ ನ್ಯೂಸ್. ಚಿಕ್ಕಮಗಳೂರು, ಶಿವಮೊಗ್ಗ ನಿನ್ನೆ ಜೋರಾಗಿತ್ತು, ಇವತ್ತೇನಾಗುತ್ತೆ ಅನ್ನೋ ಕುತೂಹಲ ಇದೆ. ಹಿಜಬ್ ಗಲಾಟೆ ಕಾಲೇಜ್ಗೆ ಏನಾದರೂ ಬರ್ತಾರಾ? ಉಡುಪಿಯ 6 ವಿದ್ಯಾರ್ಥಿನಿ ಅವರಂತೂ ನಿನ್ನೆ ಬಂದಿಲ್ಲ ಯಾರೂ. ಕುಂದಾಪುರದ 24 ವಿದ್ಯಾರ್ಥಿನಿಯರು, ಅವ್ರ ಸ್ಟ್ಯಾಂಡ್ ಏನು ಅಥವಾ ಕೋರ್ಟ್ ತೀರ್ಪು ಕೊಡೋ ತನಕ ಬರಲ್ಲ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಗೊತ್ತಿಲ್ಲ. ಆದರೆ ಪೊಲೀಸರು ಎಲ್ಲ ಕಡೆ ಕೂಡ ಮುಂಜಾಗ್ರತಾ ಕ್ರಮ ನಿನ್ನೆ ಹೆಂಗೆ ತಗೊಂಡಿದ್ರು ಇವತ್ತು ಹಾಗೆ ಇದ್ದಾರೆ. SSLC ಪೂರಕ ಪರೀಕ್ಷೆಗೆ ಏನಾದರೂ ಬರ್ತಾರಾ ವಿದ್ಯಾರ್ಥಿನಿಯರು? ಬಿಕಾಸ್ ಪ್ರಿಲಿಮ್ ಪ್ರಿಪ್ರೇಟರಿ ನಡೀತಾ ಇದೆ SSLC ಗೆ. ಈಗಾಗಲೇ ಎಷ್ಟೊಂದು ಕಡೆ ಬಾಯ್ಕಾಟ್ ಮಾಡಿ ಹೊರಟೋಗ್ಬಿಟ್ಟಿದ್ದಾರೆ. ಪರೀಕ್ಷೆ ಬರೆಯೋದೇ ಇಲ್ಲ, ನಾವು ಹಿಜಬ್ ಹಾಕೊಳ್ಳೋ ಪರ್ಮಿಷನ್ ಕೊಟ್ಟರೆ ಮಾತ್ರ ಬರ್ತೀವಿ. ಕೆಲವು ಕಡೆ ವಿದ್ಯಾರ್ಥಿನಿ ರೊಚ್ಚಿಗೆದ್ಬಿಟ್ಟಿದ್ರು, ತುಂಬ ಆಕ್ರೋಶಭರಿತವಾಗಿ ಮಾತಿತ್ತು ಅವ್ರದ್ದು. ಚಿಕ್ಕಮಗಳೂರಿನಲ್ಲಿ ಈಗಾಗಲೇ PFI ಎಂಟ್ರಿ ಕೊಟ್ಟಿದೆ. ರಾಮನಗರ, ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಎಂಟ್ರಿ ಕೊಟ್ಟಿದೆ ಅವ್ರಿಗೆ ಸಾಥ್ ಕೊಡೋದಕ್ಕೆ. ರಾಜಕಾರಣ ಯಾವಾಗಲೂ ಎಂಟ್ರಿ ಕೊಟ್ಟಿದ್ದಾಯಿತು. ಪೊಲೀಸ್ ಕಾವಲಿನಲ್ಲೇ ಓಪನ್ ಆಗುತ್ತೆ ಈಗೇನು ಕಾಲೇಜು. ನಿನ್ನೆ ಥರ ಇವತ್ತು ಕೂಡ ಕ್ಯಾಂಪಸ್ಗಳಲ್ಲಿ ಗಲಾಟೆಯಾಗುವ ಸಾಧ್ಯತೆ ದಟ್ಟವಾಗಿದೆ. ಅಥವಾ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಪೊಲೀಸರು ಮೊದಲೇ ಎಚ್ಚರಿಕೆ ಕೊಟ್ಟರೆ ವಾಪಸ್ ಮತ್ತೆ ನಿನ್ನೆದೇನಾಗುತ್ತೆ ಅದು ರಿಪೀಟ್ ಆಗುತ್ತೆ. ಹೇಗೆ ಕರಾವಳಿ ಭಾಗ ಬೂದಿ ಮುಚ್ಚಿದ ಕೆಂಡವೋ, ಶಿವಮೊಗ್ಗದಲ್ಲೂ ಹಾಗೆ ಒಂದು ಮಟ್ಟಕ್ಕೆ ಜಾಸ್ತಿನೇ. ಶಿವಮೊಗ್ಗದಲ್ಲಿ ರಜೆ ಕೊಟ್ಟಿದ್ದ 3 ಕಾಲೇಜ್ಗಳು ಇವತ್ತು ಓಪನ್ ಆಗ್ತಾ ಇದೆ. ಶಿವಮೊಗ್ಗದ 2, ಸಾಗರದ 1 ಕಾಲೇಜು. ನೆನಪಿಸ್ಕೊಂಡ್ರ ಜೋರ್ ಗಲಾಟೆ ಆಗಿದ್ದು, ಕಲ್ಲಲ್ಲಿ ಹೊಡೆದಿದ್ದು, ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದು ಅದೇ ಕಾಲೇಜ್ಗಳು. ಬ್ರೇಕಿಂಗ್ ನ್ಯೂಸ್. ಶಿವಮೊಗ್ಗ ಸಿಟಿ 2 ಕಾಲೇಜು, ಸಾಗರದ 1 ಕಾಲೇಜು. ಇವತ್ತು ಮತ್ತೆ ಪುನರಾರಂಭ, ಮುಂಜಾಗ್ರತಾ ಕ್ರಮಗಳೊಂದಿಗೆ ಕಾಲೇಜ್ ಓಪನ್ ಆಗ್ತಾ ಇದೆ. ಇವತ್ತು ಪೊಲೀಸ್ ಭದ್ರತೆಯಲ್ಲಿ ಕಾಲೇಜ್ ಓಪನ್ಗೆ ತಯಾರಿ ಮಾಡ್ಕೊಂಡಿದ್ದಾರೆ. ಶಾಲಾ ಕಾಲೇಜುಗಳ ಮೇಲೆ ಹೆಚ್ಚಿನ ನಿಗಾ ವಹಿಸಲಾಗುತ್ತೆ ಅಂತ ಶಿವಮೊಗ್ಗದ ಜಿಲ್ಲಾಧಿಕಾರಿ ಡಾಕ್ಟರ್ ಸೆಲ್ವಮಣಿ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ಕೂಡ ಎಲ್ಲ ಕಡೆ ಹದ್ದಿನ ಕಣ್ಣಿಟ್ಟಿದ್ರು, ಆದರೂ ನಿನ್ನೆ ತುಂಬ ಕಡೆ ಅದಕ್ಕೆ ದೊಡ್ಡ ವಿರೋಧ ಇತ್ತು. ಇವತ್ತು ಆ 3 ಕಾಲೇಜುಗಳು ಇವತ್ತಿಂದ ಶುರುವಾಗ್ತಾ ಇದೆ. ಅಲ್ಲಿಂದ ಮಲ್ನಾಡೆ, ಅಫ್ಕೋರ್ಸ್ ಚಿಕ್ಕಮಗಳೂರು ಕಡೆ ಬರೋಣ. ಚಿಕ್ಕಮಗಳೂರು ಕಾಲೇಜುಗಳ ಸುತ್ತ ಕೂಡ ನಿಷೇಧಾಜ್ಞೆ ಜಾರಿಯಲ್ಲಿದೆ. ಎಲ್ಲ ಶಾಲಾ ಕಾಲೇಜುಗಳ 200 ಮೀಟರ್ ವ್ಯಾಪ್ತಿ 144 ಸೆಕ್ಷನ್ ಜಾರಿಯಲ್ಲಿದೆ. ಬ್ರೇಕಿಂಗ್ ನ್ಯೂಸ್. ಇವತ್ತಿಂದ 144 ಸೆಕ್ಷನ್, ಫೆಬ್ರವರಿ 23 ಅಂದ್ರೆ ಇವತ್ತು ಗುರುವಾರ, ಮುಂದಿನ ಬುಧವಾರ ಸಂಜೆ 6 ಗಂಟೆ ತನಕ ಈ 144 ಸೆಕ್ಷನ್ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. 144 ಸೆಕ್ಷನ್ ಜಾರಿ ಮಾಡಿ ಚಿಕ್ಕಮಗಳೂರಿನ DC KN ರಮೇಶ್ ಆದೇಶ ಹೊರಡಿಸಿದ್ದಾರೆ. ಇಬ್ಬರಿಗಿಂತ 3 ಜನ ಒಂದೇ ಕಡೆ ಗುಂಪಲ್ಲಿರೋದು, ನಿಂತ್ಕೊಳ್ಳೋದು, ಅಲ್ಲೇನೋ ಗಲಾಟೆ ಮಾಡೋದು ಇದೆಲ್ಲ ಮಾಡುವ ಹಾಗಿಲ್ಲ. ಚಿಕ್ಕಮಗಳೂರು ಜಿಲ್ಲೆ ಎಲ್ಲ ಶಾಲಾ ಕಾಲೇಜುಗಳು ಅದರ ಸುತ್ತ 200 ಮೀಟರ್ ವ್ಯಾಪ್ತಿಯಲ್ಲಿ 144 ಸೆಕ್ಷನ್ ಜಾರಿಯಲ್ಲಿದೆ. ಸೊ ಹಾಗಾಗಿ ಯಾವುದೇ ಪೇರೆಂಟ್ಸ್ ಆಗಿರಲಿ, ಯಾವುದೇ ಸ್ಟೂಡೆಂಟ್ಸ್ ಆಗಿರಲಿ, ಅಲ್ಲಿ ನಿಂತು ಇನ್ನೇನೋ ಮಾಡೋದು, ಗುಂಪು ಕಟ್ಕೊಳ್ಳೋದು, ಅದು ಯಾವುದನ್ನು ಶಾಲೆಯ ಪರಿಧಿಯ 200 ಮೀಟರ್ನಲ್ಲಿ ಮಾಡೋ ಹಾಗಿಲ್ಲ. ಹಾಗಾಗಿ 144 ಸೆಕ್ಷನ್ ಚಿಕ್ಕಮಗಳೂರಿನ ಜಿಲ್ಲಾಧಿಕಾರಿಗಳು ರಮೇಶ್ ಇದನ್ನು ಜಾರಿ ಮಾಡಿದ್ದಾರೆ. ಮುಂದಿನ ಬುಧವಾರ
ಸಂಜೆ 6 ಗಂಟೆ ತನಕ ಈ 144 ಸೆಕ್ಷನ್ ಜಾರಿಯಲ್ಲಿ ಇರುತ್ತೆ ನೆನ್ನೆ ಏನೇನಾಯ್ತು ಅದನ್ನ ಈಗ ವಿಜುವಲ್ಸ್ ತೋರಿಸ್ತಾ ಇದೀವಿ ನಾವು ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಘೋಷಣೆ ಧಿಕ್ಕಾರ ಅಲ್ಲಾಹು ಅಕ್ಬರ್ಗೆ ಜೈ ಮತ್ತು ಹಿಜಬ್ಗೆ ತೆಗೆಯಲ್ಲ ನಾವು ನಮಗೆ ಜಸ್ಟಿಸ್ ಬೇಕು ಅದು ಎಲ್ಲ ಭಾಗದಲ್ಲಿ ಕಂಡು ಬಂದಂತಹ ದೃಶ್ಯ ಅದನ್ನು ಒಂದಷ್ಟು ನೆನ್ನೆ ಆಗಿರೋ ಬೆಳವಣಿಗೆ ನಿಮ್ಮೆಲ್ಲರ ಗಮನಕ್ಕೆ ಲೆಟ್ಸ್ ಗೋ ಲೈವ್ ಆಕ್ಚುಲಿ ಉಡುಪಿ ಭಾಗದ ಲೈವ್ ಹೋಗೋಣ ಅನ್ಕೋತಾ ಇದ್ದೆ ಇನ್ನು ಸ್ವಲ್ಪ ತಾಲ್ಮೇಲೆ ಕನೆಕ್ಟ್ ಆಗ್ತಾರೆ ನನ್ನ ಸಹೋದ್ಯೋಗಿ ಮೀನ್ ವೈಲ್ ನನ್ನ ಸಹೋದ್ಯೋಗಿ ಹಂಸಶ್ಯಾಮಲ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜು ಶೇಷಾದ್ರಿಪುರಂ ಕಾಲೇಜಿಂದ ಲೈವ್ ಜಾಯಿನ್ ಆಗ್ತಿದ್ದಾರೆ ಗುಡ್ ಮಾರ್ನಿಂಗ್ ಹಂಸ ವೆಲ್ಕಮ್ ಬ್ಯಾಕ್ ಟು ಯು ವಾಪಸ್ ಬರ್ತೀನಿ ನಾನು ಬೆಂಗಳೂರಿನ ವಾತಾವರಣ ಹೇಗಿದೆ ಬೆಂಗಳೂರಿನ ವಿದ್ಯಾರ್ಥಿಗಳ ಮನಸ್ಥಿತಿ ಹೇಗಿದೆ ಶಾಲೆಗಳು ಹೇಗೆ ತಯಾರಾಗ್ತಾ ಇದೆ ದಿನದಿಂದ ದಿನಕ್ಕೆ ನಿಮ್ಮನ್ನು ಕೇಳ್ತೀನಿ ಒಂದು ಚಿಕ್ಕ ಬ್ರೇಕ್ ತಗೋತೀನಿ ಅದಾದ್ಮೇಲೆ ನ್ಯೂಸ್ ಮುಂದುವರಿಸ್ತೀನಿ ಟೇಕ್ ಎ ಶಾರ್ಟ್ ಬ್ರೇಕ್ ಒನ್ ಟೂ ತ್ರೀ ಬಿಗ್ ಬ್ರೇಕಿಂಗ್ ವೆಲ್ಕಮ್ ಬ್ಯಾಕ್ ಹಿಜಬ್ಬನ್ನ ಧರಿಸ್ಕೊಂಡೇ ಬರ್ತೀವಿ ನಾವು ಸತ್ರು ಪರವಾಗಿಲ್ಲ ಅಥವಾ ನಾವು ಓದ್ದಿದ್ರು ಪರವಾಗಿಲ್ಲ ಅನ್ನುವ ಆಕ್ರೋಶ ಆ ಎಲ್ಲ ಹೆಣ್ಣುಮಕ್ಕಳದು ಇನ್ನೊಂದು ಕಡೆ ಹೈಕೋರ್ಟ್ನ ಮಧ್ಯಂತರ ಸೂಚನೆಯನ್ನು ಫಾಲೋ ಮಾಡಬೇಕು ರಾಜ್ಯ ಸರ್ಕಾರ ಹೇಳಿದೆ ಹಾಗಾಗಿ ಶಿಕ್ಷಣ ಸಂಸ್ಥೆಗಳು ನಿನ್ನೆ ಕೂಡ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತ ಆಯಿತು ಇವತ್ತಿನ ಬೆಳವಣಿಗೆ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋಕ್ಕೆ ನನ್ನ ಸಹೋದ್ಯೋಗಿ ಹಂಸಶ್ಯಾಮಲ ಬೆಂಗಳೂರಿನ ಶೇಷಾದ್ರಿಪುರಂ ಕಾಲೇಜಿನಿಂದ ಲೈವ್ ಜಾಯಿನ್ ಆಗಿದ್ದಾರೆ ಗುಡ್ ಮಾರ್ನಿಂಗ್ ಹಂಸ ಇವತ್ತಿನ ಪರಿಸ್ಥಿತಿ ಹೇಗಿದೆ ಹರೀಶ್ ನೋಡ್ಬೋದು ನಿನ್ನೆಯಿಂದ ಪದವಿ ಕಾಲೇಜುಗಳು ಆರಂಭವಾಗಿದೆ ಆದರೆ ಬೆಂಗಳೂರಿನಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಒಂದು ಶಾಂತಿಯುತವಾಗಿ ಒಂದು ಕಾಲೇಜುಗಳು ನಿನ್ನೆ ನಡೆದಿವೆ ಅಂತಲೇ ಹೇಳ್ಬೋದು ಆದರೆ ಮಲ್ಲೇಶ್ವರಂ ಒಂದು ಗರ್ಲ್ಸ್ ಕಾಲೇಜ್ ಏನಿತ್ತು ಗೌರ್ಮೆಂಟ್ ಕಾಲೇಜು ಅಲ್ಲಿ ಮಾತ್ರ ಬ್ಲಾಕ್ ಕಾಂಗ್ರೆಸ್ನ ಒಂದು ಕಾರ್ಯಕರ್ತರು ಬಂದು ಗಲಾಟೆ ಮಾಡಿದರು ಆದರೆ ಪೊಲೀಸರು ಬಂದು ಅದನ್ನೆಲ್ಲನ ಒಂದು ಅವಾಯ್ಡನ್ನು ಮಾಡಿ ಅವನ್ನ ಅರೆಸ್ಟನ್ನು ಕೂಡ ಮಾಡಿಕೊಂಡೋದ್ರು ಅದನ್ನು ಹೊರತುಪಡಿಸಿದರೆ ಇಡೀ ಬೆಂಗಳೂರಿನಲ್ಲಿ ಈ ಹಿಂದೆ ಶಾಲೆಗಳು ಕೂಡ ಆರಂಭವಾಗಿತ್ತು ನಿನ್ನೆ ಕಾಲೇಜುಗಳು ಕೂಡ ಆರಂಭವಾಗಿದೆ ಯಾವುದೇ ರೀತಿಯಾದಂಥ ಒಂದು ಅಹಿತಕರ ಘಟನೆಗಳು ನಡೆದಿಲ್ಲ ಆ ಸ್ಟೂಡೆಂಟ್ಸ್ ಕೂಡ ನಮಗೆ ಇಷ್ಟು ದಿನ ಆನ್ಲೈನ್ ಕ್ಲಾಸಸ್ ಇತ್ತು ನಮಗೆ ಆನ್ಲೈನ್ ಕ್ಲಾಸಲ್ಲಿ ಅವ್ರು ಮೊದಲೇ ಹೇಳ್ತಿರೋ ನಮಗೇನು ಅರ್ಥ ಆಗಲ್ಲ ಅಂತ ಸೊ ಹಾಗಾಗಿ ನಮಗೆ ಎಜುಕೇಷನ್ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲರೂ ಬಂದು ಆಫ್ಲೈನ್ ಕ್ಲಾಸ್ನ ಇವಾಗ ಅಟೆಂಡ್ ಮಾಡ್ತಿರುವಂಥದ್ದು ಎಲ್ಲೂ ಕೂಡ ಸ್ಟೂಡೆಂಟ್ಸ್ಗಳಾಗಿರ್ಬೋದು ಶಿಕ್ಷಣ ಸಂಸ್ಥೆಗಳಲ್ಲಾಗಿರ್ಬೋದು ಯಾವುದೇ ರೀತಿಯಾದಂತಹ ಒಂದು ಏನು ಒಂದು ಪ್ರಾಬ್ಲಮ್ ಆಗದಿರುವಂತಹ ಎಲ್ಲ ರೀತಿಯಾದಂಥ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಂಡಿದ್ರೆ ಈಗಾಗಲೇ ಶಿಕ್ಷಣ ಇಲಾಖೆಯಿಂದ ಪೋಷಕರಿಗೂ ಕೂಡ ನೀವು ಕಾಂಟ್ಯಾಕ್ಟಲ್ಲಿ ಇರಬೇಕು ಅಂತ ಎಲ್ಲ ಕಾಲೇಜುಗಳಿಗೆ ಸೂಚನೆ ಸುತ್ತೋಲೆಯನ್ನು ಕೂಡ ಹೊರಡಿಸಿದೆ ಸೊ ಈ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಒಂದು ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀತಿಲ್ಲ ಶಾಂತಿಯುತವಾಗಿ ಒಂದು ಕಾಲೇಜುಗಳು ಶಾಲೆಗಳು ಕೂಡ ನಡೀತಿದೆ ಹರೀಶ್ ಓಕೆ ಅಲ್ಲಿ ಈಗೇನು ಕಾಲೇಜ್ ಶುರುವಾಗಿದೆಯಾ ಹಿಂದ್ಗಡೆ ಎಲ್ಲ ಬ್ಯಾಗ್ ತಗೊಂಡೆಲ್ಲ ಹೋಗ್ತಿದ್ದಾರೆ ಲಗೇಜ್ ತರ ಬ್ಯಾಗ್ ಅನ್ನು ಕಳಿಸ್ತಾರೆ ಈಗ ಸದ್ಯದ ಮಟ್ಟಿಗೆ ಒಂದು ಪಿಯು ಕಾಲೇಜ್ ಅವರಿಗೆ ಇಲ್ಲಿ ಟ್ರಿಪ್ಗೆ ಕರ್ಕೊಂಡು ಹೋಗ್ತಿದ್ದಾರೆ ಸೊ ಟ್ರಿಪ್ಗೆ ಕರ್ಕೊಂಡು ಹೋಗ್ತಿದ್ದಾರೆ ಹರೀಶ್ ಪಿಯು ಅವ್ರಿಗೆ ಸೊ ಅವ್ರು ಮಾತ್ರ ಹೋಗ್ತಿರೋದು ಅದನ್ನ ಹೊರತುಪಡಿಸಿ ಪದವಿ ಕಾಲೇಜುಗಳಲ್ಲಿ ಯಾರೆಲ್ಲ ಇದಾರೆ ಡಿಗ್ರಿ ಸ್ಟೂಡೆಂಟ್ಸ್ಗಳು ಅವ್ರಿಗೆಲ್ಲರಿಗೂ ಕೂಡ 8 ಗಂಟೆಗೆ ಒಂದು ಕಾಲೇಜ್ ಆರಂಭವಾಗಿದೆ ಸೊ ಅವರೆಲ್ಲ ಪಾಠ ಕೇಳ್ತಿದ್ದಾರೆ ಇಲ್ಲಿ ಒಂದಷ್ಟು ಜನರನ್ನ ಮಾತ್ರ ಒಂದು ಆ ಟ್ರಿಪ್ಗೆ ಕರ್ಕೊಂಡು ಹೋಗೋದಕ್ಕೆ ಶಾಲೆ ಅಂದ್ರೆ ಕಾಲೇಜಿನಲ್ಲೂ ಕೂಡ ಒಂದು ವ್ಯವಸ್ಥೆನ ಮಾಡಿರುವಂತದ್ದು ಹರೀಶ್ ಥ್ಯಾಂಕ್ ಯು ಸೋ ಮಚ್ ಹಂಸ ಶ್ಯಾಮಲ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡೋದಕ್ಕೆ ನ್ಯೂಸ್ ಮುಂದುವರಿತೆ ಮತ್ತೊಂದು ಬ್ರೇಕ್ ಆದ್ಮೇಲೆ ಕಾಯ್ತಾರೆ Three, big breaking. Big breaking. ವೆಲ್ಕಮ್ ಬ್ಯಾಕ್ ರಾಜ್ಯದಲ್ಲಿ ಪದವಿ ಕಾಲೇಜುಗಳ ಪರೀಕ್ಷೆ ಮುಂದೂಡಿಕೆ ಆಗಿದೆ ಒಂದು ತಿಂಗಳು ಪರೀಕ್ಷೆ ಮುಂದೂಡಿಕೆ ಮಾಡಿ ಆದೇಶ ಹೊರಡಿಸಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಉನ್ನತ ಶಿಕ್ಷಣ ಇಲಾಖೆಯಿಂದ ಆದೇಶ ಬಂತು ಒಂದು ತಿಂಗಳು ಮುಂದೂಡಲು ವಿಶ್ವವಿದ್ಯಾಲಯಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಕೊರೋನಾದಿಂದ ಪಠ್ಯ ಮುಗಿಸೋದಕ್ಕೆ ಆಗದ ಹಿನ್ನೆಲೆಯಲ್ಲಿ ಅತಿಥಿ ಉಪನ್ಯಾಸಕರ ಮುಷ್ಕರದಿಂದಲೂ ಕೂಡ ಹಿನ್ನಡೆಯಾಗಿದೆ ಎಲ್ಲ ಕಾರಣಗಳಿಂದ ಪರೀಕ್ಷೆಗಳು ಮುಂದೂಡಿಕೆ ಆಗಿದೆ ವಿದ್ಯಾರ್ಥಿಗಳ ಹಿತಾಸಕ್ತಿ ದೃಷ್ಟಿಯಿಂದ ಒಂದು ತಿಂಗಳ ಅವಕಾಶ ಕೊಟ್ಟಿದ್ದಾರೆ ಒಂದು ತಿಂಗಳು ಪರೀಕ್ಷೆ ಮುಂದೂಡಿ ಉನ್ನತ ಶಿಕ್ಷಣ ಇಲಾಖೆ ಆದೇಶವನ್ನು ಹೊರಡಿಸಿದೆ ಕೆಲವು ವಿವಿಗಳು ಈಗಾಗಲೇ ಸೆಮಿಸ್ಟರ್ ಪರೀಕ್ಷೆಯ ವೇಳಾಪಟ್ಟಿಯನ್ನು ಪ್ರಕಟ ಮಾಡಿದ್ವು ಆದರೆ ಕಾಲೇಜು ಶಿಕ್ಷಣ ಇಲಾಖೆ ಆಯುಕ್ತರು ಪರೀಕ್ಷೆಯನ್ನು ಮುಂದೂಡಬೇಕು ಅಂತ ಕೋರಿದರು ಹೀಗಾಗಿ ವಿದ್ಯಾರ್ಥಿಗಳ ಹಿತಾಸಕ್ತಿಯನ್ನು ಗಮನಿಸಿ ಪರೀಕ್ಷೆಯನ್ನು ಒಂದು ತಿಂಗಳು ಮುಂದೂಡಲಾಗಿದೆ ಈ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳುವಂತೆ ಸೂಚಿಸಲಾಗಿದೆ ಇಲ್ಲಿಗೆ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೇ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು